ಅಶೋಕ್ ಮಾದೇವಪ್ಪ ಹಳ್ಳಿ ಸಾಕಿನ ಸಾಗೋಟಿ ತಾಲೂಕದಾಗ ಜಿಲ್ಲಾ ಧಾರವಾಡ. ನಾನು ದೇಶಪಾಂಡೆ ಫೌಂಡೇಶನ್ನ ಸದಸ್ಯ. ನಾನು 2 ವರ್ಷದಿಂದ ಸತತವಾಗಿ ತೈವಾನ ರೆಡ್ ಲೇಡಿ ಪಪ್ಪಾಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಪಪ್ಪಾಯಿನ ಒಂದು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ನಾನು ಪಪ್ಪಾಯಿ ಬೆಳೀತಿದ್ದೇನೆ. ಒಳ್ಳೆಯ ಒಂದು ಮಾದರಿ ರೈತನಾಗಿ ಆಮೇಲೆ ಈ ಸುತ್ತಮುತ್ತಲ ಹಳ್ಳಿಗೂ ಒಂದು ಪಪ್ಪಾಯಿ ಬೆಳೆ ಅಧಿಕ ಆರ್ಥಿಕ ಮಟ್ಟ ಸುಧಾರಣೆಗೆ ಅದನ್ನು ಬೆಳಿಬೇಕಂತಂದು ನಮ್ಮ ಫೌಂಡೇಶನ್ ನನಗೆ ಸಹಾಯ ಮಾಡೈತಿ. ಅದಕ್ಕೆ ಹೆಚ್ಚು ಇಳುವರಿ ಪಡೆದಿದ್ದೇನೆ. ಕೃಷಿ ಸಿಂಚನ ಕಾರ್ಯಕ್ರಮ ಅನ್ನೋದು ರೈತರಿಗೆ ಒಂದು ಎಲ್ಲ ಸಂಘಗಳ ಒಂದು ಸಮ್ಮೇಳನ. ಹಲವಾರು ಎನ್ ಜಿ ಒಸ್ಗಳು ಬಂದಿದ್ದಾರೆ, ಹಲವಾರು ರೈತರು ಬಂದಿದ್ದಾರೆ, ಎಲ್ಲರೂ ಕೂಡಿದೊಂದು ಕೃಷಿ ಸಿಂಚನ ಅನ್ನೋದು ಒಂದೊಂದು ಹಬ್ಬವಾಗಿ ನನಗನ್ನಿಸ್ತೈತಿ. ಇದಂಥ ಅವಕಾಶಗಳು ಹೆಚ್ಚಿಗೆ ರೈತರಿಗೆ ಸಿಗಬೇಕು. ಈ ಕೃಷಿ ಸಿಂಚನ ಅದು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗಬೇಕು ಅಂತಂದು ನನ್ನದೊಂದು ಆಸೆ. ಕೃಷಿ ಸಿಂಚನದಲ್ಲಿ ಪ್ರಗತಿಪರ ಒಂದು ರೈತರ ಒಂದು ಅನಿಸಿಕೆಗಳು ಎಲ್ಲೆಲ್ಲೋ ರೈತರಿರ್ತಾರೆ, ನಮ್ಮೊಂದು ಪ್ರಗತಿಪರ ರೈತರ ಒಂದು ಅನಿಸಿಕೆ. ಆಮೇಲೆ ರೈತರ ಸಲುವಾಗಿ ಸಾಕಷ್ಟು ಹಗಲಿ ರಾತ್ರಿ ಸಂಭವಿಸುವಂಥ ಸಂಸ್ಥೆಗಳ ಒಂದು ನಮಗೆ ಮಿಲನ ಆಯ್ತು. ಅಲ್ಲಿಂದ ನಮಗೆ ಹೆಚ್ಚಿನ ಇದೊಂದು ಕೃಷಿ ಸಿಂಚನ ಕೃಷಿ ಹಬ್ಬವಾಗಿ ನನಗೆ ಇದಾಗೈತಿ. ಇದರಿಂದ ಸಾಕಷ್ಟು ಪ್ರೋತ್ಸಾಹನೂ ಸಿಗ್ತೈತಿ. ನಾನು 7ನೇ ಬಾರಿ ಕೃಷಿ ಸಿಂಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ನನಗೆ ಒಂದು ಒಳ್ಳೆಯ ಸಂತೋಷದಾಯಕ ಇದೆ. ಕೃಷಿಯಲ್ಲಿ ತೊಡಗಿದ್ರಿಂದ ನಾವು ಒಂದರಿಂದ ಒಂದು ಸಂಶೋಧನೆಯಲ್ಲಿ ತೊಡಗಬೇಕು. ಆ ಸಂಶೋಧನೆಯಲ್ಲಿ ತೊಡಗಬೇಕಾದ್ರೆ ಇಂಥ ಕೃಷಿ ಸಿಂಚನ ಕಾರ್ಯಕ್ರಮ ಬೇಕು, ಇಂಥ ಫೌಂಡೇಶನ್ ಅಂತ ಒಂದು ಅವಶ್ಯಕತೆ ಐತಿ. ಆ ಅವಶ್ಯಕತೆಯನ್ನು ನಾವು ಸದುಪಯೋಗಿಸ್ಕೊಂಡು ರೈತರು ಆರ್ಥಿಕ ಅಭಿವೃದ್ಧಿ ತಲುಪಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಸಾವಯವ ಕೃಷಿ ಹೇಳೋದಷ್ಟು ಸುಲಭ, ಸಾವಯವ ಕೃಷಿ ಭಾಳ ಕಷ್ಟದಾಯಕ ಕೆಲಸತಿ. ಆದರೆ ನಮ್ಮ ರೈತರು ಹೆಚ್ಚಿಗೆ ಸಾವಯವ ಕೃಷಿಗೆ ಇದು ಮಾಡಬೇಕು. ನಮ್ಮ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಕೃಷಿ ಸಿಂಚನ, ಆಮೇಲೆ ಕೃಷಿ ಒಂದು ಮುನ್ನೋಟ, ಕೃಷಿ ಆಂದೋಲನ, ಈ ಥರ ಹೆಚ್ಚಿನ ಒಂದು ಪ್ರಗತಿಯಲ್ಲದವು. ಆದರೆ ಸಾವಯವ ಕೃಷಿ ಪ್ರತಿಯೊಬ್ಬರೂ ಮಾಡಲೇಬೇಕು. ಆದರೆ ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಮತ್ತು ಮುಂದಿನ ಜೀವನದ ಒಂದು ಗುಣಮಟ್ಟ ಸುಧಾರಣೆ ಆಗ್ತೈತಿ. ಇದರಿಂದ ಸಾವಯವ ಕೃಷಿಯಲ್ಲಿ ಪಾಲ್ಗೊಳ್ಳಲು ನಮ್ಮ ಸಂಸ್ಥೆಗಳು ಹೆಚ್ಚಿನ ಸಮಸ್ತವು ನಾವು ವಹಿಸ್ಬೇಕು ಅಂತ ನನ್ನಲ್ಲಿದು.